ಇಲ್ಲ ರಾಜೇಶ್ ಅವರು ಹಾಗೆ ಅಭಿಷೇಕ್ ನನ್ನ ಫ್ರೆಂಡ್ ಕೋರ್ಸ್ನಲ್ಲೂ ಉಡಿ ಮೇಲೆ ವರ್ಕ್ ಮಾಡಿದ್ರು ಅಭಿಷೇಕ್ ಎಲ್ಲ ಸೇರಿ ಒಂದು ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ನಾನು ಟ್ರೈಲರ್ ನೋಡಿಲ್ಲ, ನಾನು ಟ್ರೈಲರ್ ನೋಡಿದ್ದೆ ಇವಾಗ, ನಾನು ಹಿಂಗೆ ಕಳ್ಸಿ ಕೇಳೋಣ ಅನ್ನೋಷ್ಟೊತ್ತಿಗೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದೆ. ನನಗನ್ಸುತ್ತೆ ಇಂಥ ಸಿನಿಮಾಗಳೆಲ್ಲ ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕು, ಯಾಕಂದರೆ ಅದು ಹಿಂದೆ ತುಂಬ ಪ್ರಯತ್ನ ಹೋಗಿರುತ್ತೆ. ಬರೀ ಸಿನಿಮಾಟೋಗ್ರಫಿ ಅಂತ ಅಷ್ಟೇ ಅಲ್ಲ, ಮ್ಯೂಸಿಕ್ ಇರ್ಬೋದು, ಸೌಂಡ್ ಇರ್ಬೋದು ಎಲ್ಲ. ಸೊ ಈ ಸಿನಿಮಾ ಟ್ರೈಲರ್ ನೋಡಿದಾಗ ನನಗನ್ನಿಸ್ತು ಇದನ್ನು ದೊಡ್ಡ ತೆರೆ ಮೇಲೆ ಎಲ್ಲರೂ ನೋಡಬೇಕು. ಯಾಕಂದರೆ ಇದು ಒಂದು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸಿನಿಮಾ ನಾನು ನೋಡಿಲ್ಲ. ಹಾಗಾಗಿ ಒಂದು ತುಂಬ ರೂಟೆಡ್ ಸ್ಟೋರಿ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಸುಮಾರು ಜನ ಫೋಟೋಗ್ರಾಫರ್ಸ್ನ ಭೇಟಿ ಮಾಡಿದ್ದೀನಿ, ನನಗೆ ಸುಮಾರು ಜನ ಫೋಟೋಗ್ರಾಫರ್ಸ್ ಬಂದು ನಾನು ಫೋಟೋಗ್ರಾಫರ್ ಆಗಬೇಕು, ಹೇಗಾಗಬೇಕು, ಏನಾಗಬೇಕು, ಸುಮಾರು ಜನ ನನಗೆ ಇಮೇಲ್ ಬರೀತಾರೆ, ಇಲ್ಲ ವಾಟ್ಸಪ್ ಮಾಡ್ತಾರೆ ಈ ಥರ. ಸೊ ಹಾಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಈ ಥರ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಥವಾ ಸಣ್ಣ ಸಣ್ಣ ಊರುಗಳಲ್ಲಿ ಯಾವ ಥರ ಆಸೆಗಳಿರುತ್ತೆ ಜನರಿಗೆ, ಅವರು ಅದನ್ನು ಹೇಗೆ ಪ್ರಯತ್ನ ಮಾಡಿ ಮುಂದೆ ಬರ್ತಾರೆ. ನನಗೆ ಎಲ್ಲ ಆಲ್ ಗ್ರೇಟ್ ಥಿಂಗ್ಸ್ ಆಫ್ ಹಂಬಲ್ ಬಿಗಿನಿಂಗ್ಸ್ ಅಂತ, ಯಾವುದೇ ಒಂದು ಗ್ರೇಟ್ ಕೆಲಸ ಆಗ್ಬಿಟ್ಟು ಒಂದು ಸಣ್ಣದಾಗಿ ಶುರು ಆಗೋದು ಅಂತ. ನಾನು ರಾಜನೂರಿಗೆ ಹೋದಾಗ ಅಣ್ಣ ಅವ್ರ ಮನೆ ನೋಡಿದಾಗ ಮನೆ ಇಷ್ಟ ಇದೊಂದು 8x10 ಏನೋ ಇತ್ತು. ಅಷ್ಟು ಸಣ್ಣ ಜಾಗದಿಂದ ಬಂದು ಇವತ್ತು ಅಷ್ಟು ದೊಡ್ಡ ವ್ಯಕ್ತಿ ಆಗಿದೆ ಅಂದರೆ ನಮಗೆಲ್ಲ ಒಂದು ಸ್ಫೂರ್ತಿ. ಹಾಗೆಯೇ ಅಪ್ಪನೂ ಅಷ್ಟೇ, ಎಷ್ಟೇ ಒಂದು ದೊಡ್ಡವರಾದರೂ ಕೂಡ ಆ ಸಿಂಪ್ಲಿಸಿಟಿ, ಆ ಹ್ಯೂಮಿಲಿಟಿ ಉಳಿಸ್ಕೊಂಡಿದ್ದರು. ಸೊ ಆ ಕೆಲವೆಲ್ಲ ಸ್ಟ್ರೈನ್ಸ್ ಅಂದರೆ ಎಷ್ಟು ಸಣ್ಣದಾಗಿ ಒಂದು ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಪುಟ್ಟ ಇದರಲ್ಲಿ ಶುರು ಮಾಡಿದಂಥ ಜರ್ನಿ ಅಂತ ನನಗೆ ಅನ್ನಿಸ್ತಾ ಇದೆ ಇದು. ಸೊ ಹಾಗೆ ಇವರು ಫಸ್ಟ್ ಪ್ರಯತ್ನ ಅಂತ ಹೇಳ್ತಾರೆ, ನನಗೇನೋ ಫಸ್ಟ್ ಪ್ರಯತ್ನ ಅಂತ ಅನ್ನಿಸ್ತಿಲ್ಲ. ಆಗ ಎರಡು ಮೂರು ಸತಿ ಪಿಕ್ಚರ್ ಮಾಡ್ದವ್ರು ಮಾಡಬೇಕಿದೆ ಇದು, ಮ್ಯೂಸಿಕ್ ಇರ್ಬೋದು, ವಿಷುವಲ್ಸ್ ಇರ್ಬೋದು. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಕಂಟಿನ್ಯೂ ಮಾಡಿ, ಯಾವಾಗ ಒಂದು ಕಡೆ ಎಲ್ಲೊಂದು ಕಡೆ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಭಯ ಇರುತ್ತೆ, ಯಾಕಂದರೆ ನಮ್ಮ ಕ್ರಿಯೇಷನ್ನ ಜನ ಏನು ಅನ್ಕೋತಾರೆ, ಹೇಗೆ ಅನ್ಕೋತಾರೆ, ತುಂಬ ಭಯ ಇರುತ್ತೆ. ಇಟ್ ಇಸ್ ಲೈಕ್ ಪುಟಿಂಗ್ ಯುವರ್ ಸೆಲ್ಫ್ ಔಟ್ ಫುಲ್ಲಿ ಆ್ಯಂಡ್ ಫೇಸಿಂಗ್ ಜಡ್ಜ್ಮೆಂಟ್. ಸೊ ಅದೆಲ್ಲನೂ ಮೀರಿ ಮಾಡಿದ್ದೀರಾ, ನಿಮಗೆ ಯಶಸ್ಸು ಖಂಡಿತ ಸಿಗಲಿ ಅಂತ ಆಶಿಸ್ತಾ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.